नमस्कार विधवस वाइफ चैनल स्वागत सुस्वागत मत इवत शनिवार तोरवी नरसिंह देवर दर्शन मे वीडियो स्टार्ट अंतु मत हेगू इवत मुंजाने तोरवी नडकोत होगी मत स्वल्प वीडियो आयतु निम्गू एला दर्शनू आयतु नोडली एक्की गिडारी ಎಕ್ಕಿ ಗಿಡ ಯಾಕೆ ತೋರಿಸ್ಲಿಕ್ಕೆತ್ತೀನಿ ಅಂತ ಹೇಳಿ ನಿಮಗೆ ಇದನ್ನು ನೋಡಿದ ತಕ್ಷಣ ಗೊತ್ತಾಗಿರ್ತದ ರಥಸಪ್ತಮಿ ವಿಡಿಯೋ ಬಂತು ಅಂತ ಹೇಳಿ ಅದಕ್ಕೆ ರಥಸಪ್ತಮಿ ವಿಡಿಯೋ ಮಾಡ್ಲಿಕ್ಕೆತ್ತೀನಿ ರಥಸಪ್ತಮಿ ಇದೇ 16ನೇ ತಾರೀಕಿಗೆ ಅಂದ್ರೆ ಫೆಬ್ರವರಿ 16ನೇ ತಾರೀಕಿಗೆ ರಥಸಪ್ತಮಿ ಅದರಿ ಅದರ ಆಚರಣೆ ನಾವು ಹೆಂಗ್ ಮಾಡ್ತೀವಿ ಅಂತ ಹೇಳಿ ಹೇಳ್ಲಿಕ್ಕೆತ್ತೀನಿ ಮತ್ತೆ ಅವತ್ತಿನ ದಿವಸದ ವಿಶೇಷತೆ ಏನು ರಥಸಪ್ತಮಿಯನ್ನ ಯಾಕೆ ಆಚರಣೆ ಮಾಡಬೇಕು ಅಂತ ಹೇಳಿ ಸ್ವಲ್ಪ ನನಗೆ ಗೊತ್ತಿತ್ತು ತನ್ನ ಹೇಳ್ತೀನಿ ರೀ ನಮಗೆ ಹೆಸರೇ ಹೇಳುವಂತೆ ರಥಸಪ್ತಮಿ ರಥ ಅಂದ್ರೆ ರಥ ನಮಗೆಲ್ಲ ಗೊತ್ತೇ ಅದ ಸಪ್ತಮಿ ಅಂದ್ರೆ ಏಳು ಏಳು ಕುದುರೆಗಳ ಉಳ್ಳ ರಥವನ್ನ ಸೂರ್ಯದೇವ ಏರ್ತಾನವತ್ತ ಅಂದ್ರೆ ಅವತ್ತಿನಿಂದ ಬೇಸಿಗೆ ಸ್ಟಾರ್ಟು ಅಂತಂದಂಗ್ರಿ ಅದಕ್ಕೆ ಅವತ್ತಿನಿಂದ ಬಿಸಿಲು ಜಾಸ್ತಿ ಆಗ್ತದೆ ಸೂರ್ಯದೇವ ರಥವನ್ನು ಏರ್ತಾನೆ ಅದಕ್ಕೆ ಇಲ್ಲಿ ನಾವು ಭೂಮಿ ಮೇಲೆ ಇರೋರು ಆ ಬಿಸಿಲನ್ನು ತಡ್ಕೊಳ್ಳಿಕ್ಕೆ ಸ್ವಲ್ಪ ಶಕ್ತಿ ಕೊಡಪ್ಪ ಅಂಥೇಳಿ ಸೂರ್ಯದೇವನ ಪ್ರಾರ್ಥನೆಯನ್ನು ಮಾಡ್ತಾ ಅವತ್ತಿನ ದಿವಸದ ಹಬ್ಬ ಆಚರಣೆಯನ್ನು ಮಾಡೋದ್ರಿ ಮತ್ತು ರಥಸಪ್ತಮಿ ದಿವಸ ಸೂರ್ಯೋದಯ ಆಗೋದ್ರೊಳಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಎಣ್ಣೆ ಸ್ನಾನ ಮಾಡಬೇಕ್ರಿ ತಲೆಗೆ ಎಳ್ಳೆಣ್ಣೆ ಮೈಕೈಗೆ ಎಳ್ಳೆಣ್ಣೆ ಹಚ್ಕೊಂಡು ಎಕ್ಕಿ ಎಲೆಯನ್ನು ಈಗ ನೋಡ್ಲಿಕ್ಕತ್ತೀವಲ್ಲ ಈ ಎಕ್ಕಿ ಎಲೆ ಒಂದೊಂದು ತಲೆ ಮೇಲೆ ಒಂದು ಇಟ್ಕೊಳ್ಳೋದು ಒಂದು ತಮಗೆ ನೀರು ಹಾಕ್ಕೊಳ್ಳೋದು ಹಂಗೆ ಏಳು ಸಾರಿ ಮುಂದೆ ನೀವು ಎಷ್ಟು ಸಾರಿ ಎಷ್ಟು ನೀರು ಹಾಕ್ಕೊಂಡು ಸ್ನಾನ ಮಾಡಿ ಬರ್ತೀರಿ ಮಾಡ್ಬೋದು ಮತ್ತು ಅದೇ ನಮಗೆ ನದಿಗೆ ಮತ್ತು ಸಮುದ್ರಕ್ಕೆ ಹೋಗಲಿಕ್ಕೆ ಪಾಸಿಬಲ್ ಆದವರು ಒಂದು ಸರಿ ಎಕ್ಕಿಯಲ್ಲಿ ತಲೆ ಮೇಲೆ ಇಟ್ಕೊಳ್ಳೋದು ಮುಣಿಗೆ ಹೇಳೋದು ಇಷ್ಟು ಹಿಂಗೆ ಮಾಡ್ಬೇಕ್ರಿ ಮತ್ತು ಅವತ್ತಿನ ದಿವಸ ಎಕ್ಕಿಯಲ್ಲಿ ಇಟ್ಕೊಂಡು ಸ್ನಾನ ಏನು ಮಾಡ್ತೀವಲ್ರಿ ಅದಕ್ಕೆ ನಾವು ಸ್ನಾನ ಮಾಡುವಾಗ ಈ ಸ್ತೋತ್ರವನ್ನು ಹೇಳಬೇಕು ಯದಾ ಜನ್ಮ ಕೃತಂ ಪಾಪಂ ಮಯಾ ಜನ್ಮಸು ಜನ್ಮಸು ತನ್ಮೇ ರೋಗಂ ಚ ಶೋಕಂ ಚ ಮಾಕರಿ ಹಂತು ಸಪ್ತಮಿ ಏತತ್ ಜನ್ಮ ಕೃತಂ ಪಾಪಂ ಯಚ್ಚ ಜನ್ಮಾಂತರ ರಾಜಿತಂ ಮನೋವಾಕ್ಕಾಯಜಂ ಯಚ್ಚ ಜ್ಞಾತಾ ಜ್ಞಾತೇ ಚ ಯೇ ಪುನಃ ಇತಿ ಸಪ್ತ ವಿಧಂ ಪಾಪಂ ಸ್ನಾನಾನ್ಮೇ ಜನ್ಮಸಪ್ತಿಕೆ ಸಪ್ತವ್ಯಾಧಿ ಸಮಾಯುಕ್ತಂ ಹರ ಮಾಕರಿ ಸಪ್ತಮಿ ಎಂಬ ಮಂತ್ರದಿಂದ ಸ್ನಾನ ಮಾಡಬೇಕು ಈ ಮಂತ್ರ ಏನು ಮಾಡ್ರಿ ಬರೆದಿಟ್ಕೊಂಡು ಬಿಡ್ರಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ರೀ ನೀವು ಸ್ನಾನಕ್ಕೆ ಹೋದಾಗ ಈ ಪೇಪರ್ ತೊಗೊಂಡು ಹೋಗಿ ಹೇಳ್ರಿ ಆದಷ್ಟು ಸಾಧ್ಯವಾದಷ್ಟು ಏಳು ಸಾರಿ ಅಂದ್ರಂತೂ ಇನ್ನೂ ಚಲೋ ಯಾಕಂದ್ರೆ ಅದು ಆ್ಯಕ್ಚುಲಿ ಹೆಂಗದ್ರಿ ಒಂದ್ಸರಿ ಎಲೆ ತಲೆ ಮೇಲೆ ಇಟ್ಕೊಂಡು ಆ ಸ್ತೋತ್ರವನ್ನು ಹೇಳ್ಬೇಕಂತದ ಅದು ನಮಗೆ ಬಹಳಟ್ ಇರಂಗಿಲ್ಲಲ್ಲ ಅದಕ್ಕೆ ಏನು ಮಾಡಿಬಿಡೋದು ಒಂದ್ಸರಿ ತಲೆ ಮೇಲೆ ಹಾಕ್ಕೊಂಡು ಅದು ಹಾಳಿ ಪೇಪರ್ ತೊಗೊಂಡು ಅಂದು ಒಂದೆರಡು ಸರಿ ಅಂದು ಸ್ನಾನ ಮಾಡಿ ಬರಬೇಕ್ರಿ ಮತ್ತು ಮನೆ ಒಳಗೆ ಮಾಡೋರು ಒಂದು ಎಲೆ ಇಟ್ಕೊಂಡು ಒಂದು ತಂಬಿಗೆ ನೀರು ಹಾಕ್ಕೊಳ್ಳೋದಾಯಿತು ಹಾಗೆ ನದಿ ಮತ್ತು ಸಮುದ್ರಕ್ಕೆ ಪಾಸಿಬಲ್ ಇದ್ದವರು ಒಂದು ಎಲೆ ಇಟ್ಕೊಂಡು ನದಿ ಒಳಗೆ ಮುನಿಗೆ ಹೇಳ್ತಾರ್ರಿ ಹಿಂಗೆ ಏಳು ಸಾರಿ ಮಾಡ್ತಾರೆ ಇಷ್ಟು ಆದಮೇಲೆ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡ್ತಾರೆ ಅರ್ಘ್ಯ ಕೊಡಬೇಕಾದ್ರೆ ಆವಾಗೂ ಕೂಡ ಒಂದು ಮಂತ್ರದ ಆ ಮಂತ್ರ ಸಪ್ತ ಸಪ್ತೀವ ಹ ಪ್ರೀತ ಸಪ್ತಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಗೃಹಾಣಾರ್ಘ್ಯಂ ದಿವಾಕರ ಎಂಬ ಮಂತ್ರದಿಂದ ಸೂರ್ಯದೇವನಿಗೆ ಏನು ಮಾಡ್ಬೇಕ್ರಿ ಅರ್ಘ್ಯ ಕೊಡಬೇಕು ಸೂರ್ಯದೇವನಿಗೆ ಅರ್ಘ್ಯ ಕೊಡಬೇಕಾದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಅಥವಾ ಸೂರ್ಯ ಉದಯ ಆಗುವ ಹೊತ್ತಿನಾಗ ಸೂರ್ಯೋದಯ ಆದಮೇಲೆ ಸೂರ್ಯನಿಗೆ ಅರ್ಘ್ಯ ಕೊಡಬೇಡ್ರಿ ಕೊಟ್ರದು ಏನು ಹತ್ತುದೂ ಇಲ್ಲ ಪುಣ್ಯನೂ ಬರಂಗಿಲ್ಲರಿ ಅದಕ್ಕೆ ಸೂರ್ಯೋದಯ ಆಗುವ ಹೊತ್ತಿನಾಗ ಅಥವಾ ಸೂರ್ಯೋದಯಕ್ಕಿಂತ ಮುಂಚೆ ಅರ್ಘ್ಯ ಕೊಡಬೇಕು ಮತ್ತು ಇಷ್ಟಾದಮೇಲೆ ಒಂದು ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ತಗೊಂಡು ಶ್ರೀಗಂಧ ಮತ್ತು ಕುಂಕುಮದಿಂದ ಸೂರ್ಯನಾರಾಯಣನನ್ನು ಬರಿಬೇಕ್ರಿ ಅದ್ರ ಮೇಲೆ ಬರೆದು ಇದು ನಿನ್ನದು ದೇವ್ರ ಮನೆಯೊಳಗಿಟ್ಟು ಪೂಜೆ ಮಾಡೋದು ಮತ್ತು ರಂಗೋಲಿ ಏನದಲ್ಲ ರಥಸಪ್ತಮಿ ರಂಗೋಲಿ ಮನೆ ಮುಂದೆ ಮತ್ತು ಮನೆ ಮುಂದೆ ಅಷ್ಟೊಂದು ಜಾಗ ಇರಲಿಲ್ಲ ಅಂದರೆ
ವೃಂದಾವನದ ಮುಂದ ತುಳಸಿ ವೃಂದಾವನದ ಮುಂದ ತೆಗಿಬೇಕು, ಮತ್ತು ದೇವ್ರ ಮುಂದೆ ಕಡೆ ಕೊನೆಗೆ ದೇವ್ರ ಮುಂದರೆ ಒಟ್ಟು ಒಂದು ಕಡೆ ತೆಗೆದು ನಾವೇನದ ಹಾಲು ಕುರಿಸ್ಬೇಕು ರೀ. ರಥಸಪ್ತಮಿ ದಿವಸ ಸೂರ್ಯೋದಯಕ್ಕೆ ರೀ ಇವೆಲ್ಲ ಆಗುವುದು. ಅವತ್ತಿನ ದಿವಸ ಸ್ವಲ್ಪ ಲಘು ಎದ್ದು ಮಾಡಬೇಕು, ಯಾಕಂದ್ರೆ ಹೋಲಿ ಇಯರ್ ಇವೆಲ್ಲ ನಮ್ಮನ್ನು ಕಾಯ್ತಿರ್ತಾವೆ. ನಾವು ಮಾಡುವಂಥ ಪದ್ಧತಿಗಳು ನಮ್ಮನ್ನು ಎಷ್ಟೊಂದು ಸಂಕಷ್ಟಗಳಿಂದ ಪಾರು ಮಾಡ್ತಿರ್ತಾವೆ, ನಮಗೆ ಗೊತ್ತಾಗ್ತಿರಂಗಿಲ್ಲ ಅಷ್ಟೇ ರೀ. ಮತ್ತು ಅವತ್ತಿನ ದಿವಸ ಹಾಲು ಕುರಿಸ್ಬೇಕು. ಹಾಲು ಕುರಿಸು ಅಂದ್ರೆ ಹಾಲು ಉಕ್ಕಿ ಬಂದು ಚೆಲ್ಲಬೇಕ್ರಿ. ಅವತ್ತಿನ ದಿವಸ ಇಡ್ಲಿ ಒಲೆ ಮೇಲೆ ಪಾಸಿಬಲ್ ಆದರೆ ಇಡ್ಲಿ ಒಲೆ ಮೇಲೆ ಸೂರ್ಯೋದಯ ಆಗ್ತಿರ್ತಲ್ಲ ಆ ಸಮಯದಲ್ಲೇ ಆಗಬೇಕು ಇವೆಲ್ಲ ಪೂಜೆಗಳು. ಅವತ್ತಿನ ದಿವಸ ಬಹಳ ಲಘು ಆಗಬೇಕು. ಇಷ್ಟಾದಮೇಲೆ ಆ ಹಾಲನ್ನೇ ತೊಗೊಂಡು ಒಬ್ಬೊಬ್ರು ಏನು ಮಾಡ್ತಾರೆ, ನಾವೇನು ಹಾಲು ಉಕ್ಕರಿಸಿರ್ತೀವಲ್ರಿ ಅದೇ ಹಾಲಿನಿಂದ ಖೀರು ಮತ್ತು ಪುರಿ ಮಾಡಿ ನೈವೇದ್ಯ ಉಳದೆಲ್ಲ ಮಾಡ್ತಾರೆ. ಮತ್ತು ಅನ್ನ ಪಾಯಸ ಚಿತ್ರಾನ್ನ ಏನೇನಿದೆ ಎಲ್ಲ ಅಡುಗೆ ಮಾಡಿ ಅವತ್ತಿನ ದಿವಸ ದೇವರ ಪೂಜೆ ಎಲ್ಲ ಮಾಡಿ ಆರತಿ ನೈವೇದ್ಯ ಮಾಡ್ತಾರೆ. ಇಲ್ಲಾಂದ್ರೆ ಹೋಳಿಗೆ ಕಡುಬು ಏನು ಮಾಡಿದ್ರು ನಡೀತದ್ರಿ. ಮತ್ತು ಇನ್ನೊಂದು ರಥಸಪ್ತಮಿ ಅಂದ ಕೂಡಲೇ ನಮಗೆ ನಿಮಗೆಲ್ಲ ನೆನಪಾಗೋದು ಹೊಸ ಬಟ್ಟೆ. ಅವತ್ತಿನ ದಿವಸ ಹೊಸ ಸೀರೆ ಏನರ ತೊಗೊಂಡು ಉಟ್ಕೊಂಡ್ವಿ ಅಂದ್ರೆ ವರ್ಷನ್ಯಾಗ ಏಳು ತೊಗೋತೀವಿ ಸೀರೆ ಅಂತ ಹೇಳಿ ಅದು ಮೊದಲಿಂದ ಬಂದದ. ಹೀಗಾಗಿ ಈಗಂತೂ ಏಳಕ್ಕೆ 14 ತೊಗೊಂಡಿರ್ತೀವಿ ರೀ, ಚಂದ ಕಂಡದ ಸೀರೆ ಎಲ್ಲ. ಮತ್ತು ಸೀರೆನೂ ತೊಗೊಂಡಿರ್ತೀವಿ. ಈಗ ನೋಡ್ಲಿಕ್ಕತ್ತದ ಸೀರೆ ನಮ್ಮ ಸಬ್ಸ್ಕ್ರೈಬರ್ ರಸಿಕಾ ಅಂತಿದ್ದಾರಲ್ರಿ ಅವ್ರ ಕಡೆ ತೊಗೊಂಡಿನಿ. ಶ್ರೀದುರ್ಗ ಅನ್ನೋರು ಕಮೆಂಟ್ ಮಾಡಿರ್ತಾರಲ್ಲ ಅವ್ರ ರಿಲೇಟಿವ್ಸ್ ರೀ ಇವರು. ಚಲೋ ಬಂದವ ಕಾಟನ್, ಅವರು ಮಗ್ಗದಿಂದೇ ತರಿಸ್ತಾರಂತ. ಸ್ಮೂತ್ ಕಾಟನ್ ಅವ, ಮತ್ತು ಬ್ಲೌಸ್ ಕಾಂಬಿನೇಷನು ಚಲೋ ಅದ. ಅದು ಹೊಲಿಸಿದ ಮೇಲೆ ನಿಮಗೆ ತೋರಿಸ್ತೀನಿ, ಚಲೋ ಅವರಿ. ಇದನ್ನು ಬಿಚ್ಚಿ ಓಪನ್ ಮಾಡಿನೂ ನಾನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅವತ್ತಿನ ದಿವಸ ಹೊಸ ಬಟ್ಟೆ ಉಟ್ಕೋಬೇಕು ಅಂತದ. ಇದನ್ನು ನಾವು ಕಾಲೇಜ್ಗೆ ಹೋಗೋ ಮುಂದಿಂದ ಇದನ್ನು ಪಾಲಿಸ್ಕೊಂಡು ಬಂದೀವಿ. ಹೀಗಾಗಿ ಅವತ್ತಿನ ದಿವಸ ಏನದ ಹೊಸ ಸೀರೆ ಅಥವಾ ಹೊಸ ಡ್ರೆಸ್ಸು ಇವನ್ನ ಹಾಕೋತಾರೆ ರೀ. ವರ್ಷನ್ಯಾಗ ಏಳು ಬರ್ತಾವ ಅಂತಂದು ಆಸೆನೂ ಅದ ನಮಗೆಲ್ಲ, ಹೀಗಾಗಿ ತೊಗೊಂಡಿರ್ತೀವಿ. ಈಗ ರಥಸಪ್ತಮಿ ರಂಗೋಲಿ ಹಾಕೋಣಂತ್ರಿ, ರಥ ಹಾಕೋಣು. ಬಟ್ ರಥಕ್ಕೆ ಭಾಳ ಮಂದಿ ಎರಡು ಗಾಲಿ ಮಾಡಿರ್ತೀರಿ, ಎರಡು ಗಾಲಿ ಇರಂಗಿಲ್ಲರಿ. ಈ ರಥಸಪ್ತಮಿ ರಥಕ್ಕೆ ಮಾತ್ರ ಒಂದೇ ಗಾಲಿ ಇರ್ತದ. ಒಂದೇ ಗಾಲಿ ತೆಗೆದು ರಥ ತೆಗಿಬೇಕು. ಮನಿ ಮುಂತೆಗಿಯೋರು ಮನಿ ಮುಂತೆಗಿರಿ, ತುಳಸಿ ವೃಂದಾವನ ಮುಂತೆಗಿಯೋರು ತುಳಸಿ ವೃಂದಾವನದ ಮುಂತೆಗಿರಿ. ದೇವ್ರ ಮುಂದೆ ಎಲ್ಲಿ ಬೇಕಾದರೂ ಈ ರಂಗೋಲಿಯನ್ನು ಒತ್ತ ತೆಗಿಬೇಕು. ನಾನು ನಿಮಗೆಲ್ಲ ಗೊತ್ತಾಗಲಿ ಅಂತ ದೊಡ್ಡ ರಂಗೋಲಿ ತೆಗೆದು ತೋರಿಸ್ಲಿಯತ್ತೀನಿ, ಬಟ್ ನೀವೇನದ ಸಣ್ಣದು ತೆಗಿಲಿಕ್ಕೆ ಬರ್ತದ್ರಿ, ಇದು ಸಣ್ಣದಾಗಿ ತೆಗಿರಿ. ಮತ್ತು ಇನ್ನೊಂದು ರಥಸಪ್ತಮಿ ವಿಶೇಷತೆ ಏನು ಅಂತಂದ್ರೆ ಹೊಸ ಕೂಸುಗಳಿಗೆ ಹಣ್ಣು ಎರೆಯೋದು. ಸಾಯಂಕಾಲ 3 ಸಂಜೆಲೆ 6-6.5 ಗಂಟೆಗೆ ಹಣ್ಣು ಎರಿಬೇಕ್ರಿ. ಹಣ್ಣು ಎರೆಯೋದು ಅಂತಂದ್ರೆ ಏನು, ಈಗ ಫಸ್ಟ್ ನಾವು ಆ್ಯಕ್ಚುಲಿ ಮೊದಲು ಯಾವಾಗ ಎರಿತಿದ್ದೀವ್ರಿ, ಈ ಸಂಕ್ರಮಣಕ್ಕೆ ಹಣ್ಣು ಎರಿಯೋದು ಎಲ್ರಿಗೂ ಗೊತ್ತದ. ಸಂಕ್ರಮಣಕ್ಕೆ ಫಸ್ಟ್ ಕೂಸಿಗೆ ಎರಿಯೋ ಹಂಗಿಲ್ಲರಿ. ಅಂದರೆ 7 ತಿಂಗಳ, 8 ತಿಂಗಳ, 9 ತಿಂಗಳ ಮಕ್ಕಳಿಗೆ ಈ ಸಂಕ್ರಮಣಕ್ಕೆ ಫಸ್ಟಿಗೆ ಎರಿಬಾರ್ದು. ಕರಿ ಎರಿಯೋದು ಅಂತೀವಿ, ಹಣ್ಣು ಎರಿಯೋದು ಅಂತ ಹೇಳ್ತೀವಿ. ಅದಕ್ಕೆ ರಥಸಪ್ತಮಿ ದಿವಸ ಫಸ್ಟ್ ಹಣ್ಣು ಎರಿಬೇಕು, ಆಮೇಲೆ ನೆಕ್ಸ್ಟ್ ಇಯರ್ದಿಂದ ಸಂಕ್ರಮಣಕ್ಕೆ ಎರಿಯೋದ್ರಿ. ಆ ಹಣ್ಣು ಎರಿಯೋದ್ರೊಳಗೆ ಏನೇನು ಹಾಕಬೇಕು ಅಂತಂದ್ರೆ ಚುನ್ಮುರಿ ಹಾಕ್ಬೇಕ್ರಿ, ಬೆಂಡು ಬತ್ತಾಸ. ಈಗಂತೂ ಚಾಕ್ಲೇಟ್ಸ್ ಹಾಕಿರ್ತಾರೆ, ಕಾಯಿನ್ ಹಾಕಿರ್ತಾರೆ. ಮತ್ತು ಮಕ್ಕಳಿಗೆ ಇಷ್ಟವಾದದ್ದು ಎಲ್ಲ ಚಾಕ್ಲೇಟ್, ಬೆಂಡು ಬತ್ತಾಸ, ಕಾಯಿನ್ ಇವನ್ನೆಲ್ಲ ಹಾಕಿ ಹಣ್ಣು ಎರಿಬೇಕ್ರಿ. ಮಕ್ಕಳಿಗೆ ಹಣ್ಣು ಎರಿ ಹೊತ್ತಿನಾಗ ಆಯುಷ್ಯವಂತನಾಗು, ಆರೋಗ್ಯವಂತನಾಗು, ವಿದ್ಯಾವಂತನಾಗು ಅಂಥೇಳಿ ನಾವು ತಾಯಂದರು ಮತ್ತು ಹಿರಿಯರು ಏನು ನಾವು ಹಣ್ಣು ಎರಿತಿರ್ತೀವಲ್ಲ, ಮಾವಶಿಗಳು, ದೊಡ್ಡಮ್ಮ, ಚಿಕ್ಕಮ್ಮ, ಏನು ಫ್ರೆಂಡ್ಸು, ದೊಡ್ಡವರು ನಮ್ಮ ಫ್ರೆಂಡ್ಸು ಎಲ್ಲರೂ ಎರಿತಿರ್ತೀವಲ್ಲ, ಆವಾಗ ಮಕ್ಕಳಿಗೆ ಮನಸ್ಸಾಪೂರ್ವಕವಾಗಿ ಹಾರೈಸ್ಬೇಕ್ರಿ. ಈಗ ನೋಡ್ಲಿಕ್ಕತ್ತದ್ದು ರಥಸಪ್ತಮಿ ರಂಗೋಲಿ, ಇದನ್ನು ಸಣ್ಣದಾಗಿ ತೆಗೆದ್ರೂ ನಡೀತದೆ. ನೀವು ಹೆಂಗೆ ತೆಗೆದ್ರಿ ಅಂಥೇಳಿ ಅವತ್ತಿನ ಪಿಕ್ ಕಳಿಸೋದು ಮರಿಬೇಡ್ರಿ. ಮತ್ತು ಅವತ್ತಿನ ದಿವಸ ಸಾಧ್ಯವಾದಷ್ಟು ದಾನ ಧರ್ಮಗಳನ್ನು ಮಾಡಬೇಕ್ರಿ. ಮತ್ತು ಭೋಗಿ, ರಥಸಪ್ತಮಿ ಭೋಗಿನೂ ಕೊಡ್ತಾರೆ ರೀ. ಈ ಸಂಕ್ರಮಣ ಭೋಗಿ ಕೊಡ್ಲಿಕ್ಕಾಗಲಾರ್ದವರು ರಥಸಪ್ತಮಿಗೆ ಕೊಡ್ತಾರೆ, ಮತ್ತು ಸಂಕ್ರಮಣಕ್ಕೂ ಕೊಡ್ತಾರೆ ಒಬ್ಬೊಬ್ಬರು, ರಥಸಪ್ತಮಿಗೂ ಕೊಡ್ತಾರೆ ರೀ ಭೋಗಿ ಅಂಥೇಳಿ ಕೊಡ್ತಾರೆ. ಅಂದರೆ ಯಾವುದೋ ರೂಪದಿಂದ ದಾನ ಧರ್ಮ ಮಾಡೋದ್ರಿ.
ನೋಡಿದ್ರಲ್ಲ ನಮ್ಮ ಕಡೆ ರಥಸಪ್ತಮಿ ಹೆಂಗೆ ಆಚರಣೆ ಮಾಡ್ತೀವಿ ಅಂತ ನಾನು ಹೇಳಿದೆ. ನಿಮ್ಮ ಕಡೆ ಇನ್ನೂ ಏನಾದರೂ ವಿಶೇಷತೆ ಇದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿತ್ತಂದ್ರೆ ಅದನ್ನು ತಿಳಿಸ್ರಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರಿಗೆ ನಮ್ಮ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡೋದು ಬಿಡಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತೇನಾದರೂ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ, ನಾನು ಆನ್ಸರ್ ಮಾಡ್ತೀನಿ ರೀ.